ಸುಂದರಕಾಂಡ ಕನ್ನಡಾನುವಾದ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಸರ್ಗ 29 ಶುಭ ನಿಮಿತ್ತಾನಿ ಶ್ಲೋಕಗಳ ವಾಚನ ಕುಮಾರಿ ಶ್ರದ್ಧಾ ಕೇಶವ್ ಮಾಸ್ಟರ್ ವಿಖ್ಯಾತ್ ವಿವರಣೆಗಳ ಪ್ರಸ್ತುತಿ ಶ್ರೀಮತಿ ಅನುಪಮಾ ಸುರೇಶ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ तथागतां तां व्यथितां निंदितां व्यपेतहर्षां परिधीनमानसां शुभां निमित्तानि शुभानि भेजिरे दुष्टमिवोपजीविनः तस्याः शुभं वाममरालपक्ष्मराधिवृतं कृष्णविशालशुक्लं प्रास्पन्दतेकं नयनम् सुकेश्यामीनाहतं पद्ममिवाभिताम्रम् भुजश्च चार्वञ्चितपीनवृत्तः परार्ध्यकाला गरुचन्दनार्हः अनुत्तमेन आध्युषितः प्रियेण चिरेण वामः समवेपतासु गजेन्द्रः तप्रतिमश्च तयोद्वयोः संहतयोः सुजातः प्रस्पन्दमानः पुनः उरुरस्या रामं पुरस्तात् स्थितमाचक्षे शुभं पुनः हेम समानवर्णम् इषद्रजो द्वः त्वमिवामलक्ष्या वासः स्थितायाः शिखरागदत्या परिश्रंसत चारुगात्रयः ये तैः निमित्तैः अपरैश्च शुभ्रो वर्षेण बीजं प्रदिसंजर्षा तस्याः पुनः बिम्बफलादरोष्टम् सक्षिब्रो केशान्तम् अरालपक्ष्म वक्रम् शुक्लदंशम् राहोः मुखचन्द्र इव प्रमुक्तः
सावितशोकाव्यपनीततन्द्री शान्तज्वरा हर्षविवृद्धसत्त्वा अशोभतार्या वदने ಸರ್ಗದ ಸಾರಾಂಶ. ಸೀತಾದೇವಿಗೆ ಶುಭ ನಿಮಿತ್ತಗಳುಂಟಾದುದು. ಈ ಪ್ರಕಾರದಲ್ಲಿ ಹರ್ಷವಿಲ್ಲದೆ ಕುಂದಿ ಕೊರಗುತ್ತಿದ್ದ ಸೀತಾದೇವಿಗೆ ಶ್ರೀಮಂತನ ಕಾರ್ಯಕ್ಕೆ ಸೇವಕರು ಬಂದು ಒದಗುವಂತೆ ಅನೇಕ ಶುಭ ನಿಮಿತ್ತಗಳು ತಲೆದೋರಿದವು. ಶುಭ ಲಕ್ಷಣಯುತವಾಗಿ ಕಪ್ಪಾದ ಕಣ್ಣಾರೆಯುಳ್ಳ ಆಕೆಯ ಎಡಗಣ್ಣು ಮೀನಿನಿಂದ ಅಲುಗಿಸಲ್ಪಟ್ಟ ಪದ್ಮದತೆ ಅದುರಿತು. ದುಂಡಗೆ ನುಣುಪಾಗಿ ಚಂದನ ಲೇಪನಕ್ಕೆ ಯೋಗ್ಯವಾಗಿ ಶ್ರೀರಾಮನ ಆಲಿಂಗನ ಸುಖವನ್ನು ಅನುಭವಿಸಿದ್ದ ಆಕೆಯ ಎಡದೋಡು ಹಾರತೊಡಗಿತು. ಆನೆಯ ಸೊಂಡಿಲಿನಂತೆ ಮನೋಹರವಾಗಿದ್ದ ವಾಮಭಾಗದ ತೊಡೆಯು ನಡುಗುತ್ತಾ ಶ್ರೀರಾಮನು ಪ್ರತ್ಯಕ್ಷವಾಗಿ ಬಂದು ನಿಂತಿದ್ದಾನೆಂದು ಸೂಚಿಸುವಂತೆ ಇತ್ತು. ದಾಡಿಮ ಬೀಜಗಳಂತೆ ಹಲ್ಲುಗಳುಳ್ಳ ಆ ಸುಂದರಿಯು ನಿಂತಿರುವಾಗ ಸ್ವಲ್ಪ ಮಲಿನವಾದ ಆಕೆಯ ಹೊಂಬಣ್ಣದ ಕೂಲವು ಕೊಂಚ ಸಡಿಲಿತು. ಇವೇ ಮೊದಲಾದ ಇನ್ನೂ ಅನೇಕ ಶುಭ ಶಕುನಗಳುಂಟಾದವು. ಇವು ಹಿಂದೆ ಸೀತಾದೇವಿಗೆ ತಪ್ಪದೆ ಫಲಸಿದ್ಧಿಯನ್ನು ಸೂಚಿಸಿ ನಂಬಿಕೆಯನ್ನು ಉಂಟು ಮಾಡಿದ್ದವು. ಗಾಳಿ ಬಿಸಿಲುಗಳಿಂದ ಕಂಗೆಟ್ಟಿರುವ ಪೈರು ಮಳೆ ಬಿದ್ದೊಡನೆ ಚಿಗುರಿ ಉಲ್ಲಾಸ ಹೊಂದುವಂತೆ ಈ ಶುಭ ನಿಮಿತ್ತಗಳಾಗಲು ಸೀತಾದೇವಿಯು ಉಲ್ಲಾಸಗೊಂಡಳು. ತೊಂಡೆ ಹಣ್ಣಿನಂತಿರುವ ತುಟಿಯಿಂದಲೂ ಮನೋಹರವಾದ ಕಣ್ಣು ಹುಬ್ಬು ಮುಂಗುರುಳುಗಳಿಂದಲೂ ಮಂದಹಾಸದಿಂದ ಶುಭ್ರವಾದ ಹಲ್ಲುಗಳಿಂದಲೂ ಕೂಡಿದ ಆಕೆಯ ಮುಖವು ರಾಹುವಿನಿಂದ ಬಿಡುಗಡೆ ಹೊಂದಿದ ಚಂದ್ರನಂತೆ ಕಳೆಯೇರಿತು. ಆ ದೇವಿಯ ಶೋಕವು ತಗ್ಗಿತು. ಬೇಸರವು ಕಡಿಮೆಯಾಯಿತು. ಮನಸ್ಸಿನ ತಾಪವು ಇಳಿಯಿತು. ಹರ್ಷದಿಂದ ಚಿತ್ತವು ಉಲ್ಲಸಿತವಾಯಿತು. ಅವಳ ಮುಖವು ಸಂತೋಷದಿಂದ ಹಿಗ್ಗಿ ಶುಕ್ಲಪಕ್ಷದ ರಾತ್ರಿಯಲ್ಲಿ ಉದಯಿಸಿದ ಚಂದ್ರನಂತೆ ಚಂದವಾಯಿತು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 29ನೆಯ ಸರ್ಗ.